praise the Lord. Hallelujah. Hallelujah. ಹೇಗಿದ್ದೀರಾ? ಎಸ್, ಓಕೆ. ಒಂದು ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ನಾನು ಹೇಳ್ತಾ ಇಲ್ಲ, ಅದನ್ನು ಹಿಂಗೆ ಮಾಡಿ, ಆಮೇಲೆ ಬೆಲ್ ಪ್ರೆಸ್ ಮಾಡಿ, ಆಮೇಲೆ ಲೈಕ್ ಕೊಡಿ. ನೋಡಲಿ ತುಂಬ ಜನ ನೋಡಲಿ. ನಾನು ಹೇಳಕ್ ಬಂದಿರೋದು, ಇವತ್ತು ಎಲೆಕ್ಷನ್ ಬಂತು. ನಾನು ಆರ್ಕೆಸ್ಟ್ರಾದಲ್ಲಿದ್ದಾಗ 40 ವರ್ಷದ ಹಿಂದೆ ಒಂದು ಹಾಡು ಹಾಡ್ತಾ ಇದ್ದೆ. ಆ ಹಾಡು, ಒಬ್ಬರ ಮೇಲೆ ಒಬ್ಬರು ಬಿದ್ದು ಓಟಿಗೆ ಸಾಯ್ತಾರೆ, ಒಬ್ಬರ ಮೇಲೆ ಒಬ್ಬರು ಬಿದ್ದು ಓಟಿಗೆ ಸಾಯ್ತಾರೆ, ಒಬ್ಬರ ನಿಲ್ಲೋ ಸೀಟಿಗೆ ಇಬ್ಬರು ಮಂದಿ ನಿಲ್ತಾರೆ, ಒಬ್ಬರು ನಿಲ್ಲೋ ಸೀಟಿಗೆ 20 ಮಂದಿ ನಿಲ್ತಾರೆ, ಓಟ್ ಸಿಗೋ ತನಕ ಇವರು ಇಳಿಯಂಗಿರ್ತಾರೆ, ಓಟ್ ಸಿಗೋ ತನಕ ಇವರು ಇಳಿಯಂಗಿರ್ತಾರೆ, ಓಟ್ ಸಿಕ್ಕ ನಂತರ ಇವರು ಹುಲಿಯಂಗಾಗ್ತಾರೆ, ಓಟ್ ಸಿಕ್ಕ ನಂತರ ಇವರು ಹುಲಿಯಂಗಾಗ್ತಾರೆ, ಒಬ್ಬರ ಮೇಲೆ ಒಬ್ಬರು ಬಿದ್ದು ಓಟಿಗೆ ಸಾಯ್ತಾರೆ, ಒಬ್ಬರು ನಿಲ್ಲೋ ಸೀಟಿಗೆ 20 ಮಂದಿ ನಿಲ್ತಾರೆ, ಒಬ್ಬರು ನಿಲ್ಲೋ ಸೀಟಿಗೆ 20 ಮಂದಿ ನಿಲ್ತಾರೆ, ಓಡ್ಸಿಗೋ ತನಕ ಇವರು ಇಳಿಯಂಗಿರ್ತಾರೆ, ಓಡ್ಸಿಗೋ ತನಕ ಇವರು ಇಳಿಯಂಗಿರ್ತಾರೆ, ಓಡ್ಸಿಕ್ಕ ನಂತರ ಇವರು ಹುಲಿಯಂಗಾಯ್ತಾರೆ, ಓಡ್ಸಿಕ್ಕ ನಂತರ ಇವರು ಹುಲಿಯಂಗಾಯ್ತಾರೆ. ನೋಡಿ, ಓಟ್ ಮಾಡಿ, ಒಳ್ಳೆಯವರನ್ನ ಆರಿಸ್ರಿ, ಒಳ್ಳೆ ಎಮ್ಎಲ್ಎಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ನಮ್ಗೆ ಸಿಗಲಿ ಅಂತ ಪ್ರಾರ್ಥಿಸಿರಿ. 1 ತಿಮೋತಿ 2 ವಾಕ್ಯ 1 ಹೋದ್ ನೋಡಿ, ಮೊದಲು ನಿಮ್ಮ ಮಂತ್ರಿಗಳಿಗಾಗಿ ಪ್ರಾರ್ಥಿಸಿ. ತಲೆ ಸರಿ ಇದ್ರೆ ಬಾಲ ಸರಿ ಇರುತ್ತೆ, ಆದರೆ ತಲೆಗಳು ಜಾತಿ ಭಾಷೆ ದುರಾಸೆಗೆ ಬಲಿಯಾಗಬಾರ್ದು. ಜಾತಿ ಇರೋದು ನೀತಿಯಿಂದ ಬಾಳಕ್ಕೆ, ಭಾಷೆ ಇರೋದು ಪ್ರೀತಿಯಿಂದ ಬಾಳಕ್ಕೆ. ಜಾತಿ ಇರೋದು ನೀತಿಯಿಂದ ಬಾಳಕ್ಕೆ, ಭಾಷೆ ಇರೋದು ಪ್ರೀತಿಯಿಂದ ಬಾಳಕ್ಕೆ. ಹಣ ಬೇಕಾಗಿರೋದು ಒಂದಿಷ್ಟು ಹೊಟ್ಟೆಗೆ, ಒತ್ತು ಅನ್ನ ತಿನ್ನೋಕೆ, ಬಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಷ್ಟೇ ಇರೋದು. ಲೈಫ್ ಶಾರ್ಟ್ ಆಗಿದೆ, ಒಂದೊಂದು ಕ್ಷಣನೂ ಯೂಸ್ ಮಾಡ್ಕೊಳ್ಳಿ, ಒಳ್ಳೆಯವರನ್ನ ಆರಿಸಿ. ಇನ್ನು ಏನು ಅಂದರೆ, ಯಾಕೆ ಈ ಜಾತಿ ಕಲಹಗಳು ಭಾಷಾ ಕಲಹಗಳು ಬರ್ತಿದೆ ಅಂದರೆ ಅಜ್ಞಾನ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ನಮಗೆ ಹೇಳಿಕೊಟ್ರು, ತಂದೆಯೇ ಇವರೇನು ಮಾಡುತ್ತಿರುವರೋ ಇವರ ಅರಿಯರು, ತಂದೆಯೇ ಇವರೇನು ಮಾಡುತ್ತಿರುವರೋ ಇವರ ಅರಿಯರು, ಇವರನ್ನು ಮನ್ನಿಸಿರಿ. ಗೊತ್ತಿಲ್ಲ, ನನಗೆ ಮೊನ್ನೆ ನನ್ನ ಯಾರೋ ನಾನು ಹೇಳಿದ್ರು, ಎಲ್ಲ ಮನುಷ್ಯರು ಹಾಳಾಗೋಗಿದ್ದಾರೆ. ಮನುಷ್ಯರು ಹಾಳಾಗಿಲ್ಲ, ಮುಖಂಡರು ಹಾಳು ಮಾಡ್ತಾ ಇದ್ದಾರೆ. ಆ ಸಿಂಹಾಸನಕ್ಕಾಗಿ ನಮ್ಮ ಮಧ್ಯೆ ವಿಷ ಬೀಜವನ್ನು ಬಿತ್ತುತ್ತಾ ಇದ್ದಾರೆ. ನೀವು ಅರ್ಥ ಮಾಡ್ಕೊಳ್ಳಿ, ಅವನು ಹಿಂದೂ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಎಲ್ಲರೂ ದೇವರ ಮಕ್ಕಳೇ, ಆದಾಮನ ಸಂತತಿಗಳೇ. ನಮ್ಮ ರಕ್ತ ಅವ್ರ ರಕ್ತ, ಎಲ್ಲರ ರಕ್ತ ಕೆಂಪೇ. ನಮಗಿರೋದು ಒಂದೇ ಭೂಮಿ, ನಮಗಿರೋದು ಒಂದೇ ಗಾಳಿ, ನಾವು ಕುಡಿಯುವ ನೀರು ಒಂದೇ, ಸೂರ್ಯ ಒಂದು. ಕೆಲವು ದಿನ ಆ ದಿನ ಸಾರ್ಥಕ ಮಾಡ್ಕೋಬೇಕು, ಪ್ರೀತಿ ಮಾಡಿ. ಯೇಸು ಕೊಟ್ಟ ಒಂದೇ ಆಜ್ಞೆ, ಸರ್ವನನ್ನು ಪ್ರೀತಿ ಮಾಡಿ, ಪ್ರೀತಿ ಮಾಡಿ. ಆದರೆ ಈಗ 1 ತಿಮೋತಿ 2:1 ನಿಮ್ಮ ಮುಖಂಡರಿಗಾಗಿ, ರಾಜಕೀಯ ಮಂತ್ರಿಗಳಿಗಾಗಿ ಪ್ರಾರ್ಥಿಸಲಿ. ಅವರು ಒಳ್ಳೆ ಆರೋಗ್ಯ ಬರಲಿ, ಒಳ್ಳೆ ತೀರ್ಮಾನಗಳನ್ನು ತಗೊಳ್ಳಿ. 4-5 ಪಕ್ಷಗಳಿದೆ, ಒಂದು ಪಕ್ಷ ಕಂಡ್ರೆ ಒಂದು ಪಕ್ಷಕ್ಕೆ ಆಗಲ್ಲ, ಹಾಗಾಗಬಾರ್ದು. ಅವರು ಹೇಳೋದು ಒಂದೇ, ನಾವು ಒಳ್ಳೇದು ಮಾಡ್ತೀವಿ. ಎಲ್ಲ ಪಕ್ಷದವರು ಹೇಳೋದು ನಾವು ಒಳ್ಳೇದು ಮಾಡ್ತೀವಿ. ಅದಕ್ಕೇನು ಅಂತಂದರೆ, ಒಳ್ಳೆಯವರು ಬರಲಿ ಅಂತ ಪ್ರಾರ್ಥಿಸೋಣ. ಕಟ್ಟಕಡೆಯ ದಿನದಲ್ಲಿ ವಿನಾಶ ಮೂರ್ತಿಗಳು ಪ್ರಧಾನವಾದ ಸ್ಥಳಕ್ಕೆ ಬರ್ತಾರಂತ ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಹೇಳಿದರು. ಅದು ಬಂದರೂ ಕೂಡ ಅವರಿಗೆ ಅರಿವಿಲ್ಲ. ನೀವು ಪ್ರಾರ್ಥಿಸಿರಿ, ಯೇಸುವೆ ಅವರೇನು ಮಾಡ್ತಿರುವರು ಅವರರಿಯರು ಅವರನ್ನು ಮನ್ನಿಸಿರಿ. ಮಣಿಪುರದಲ್ಲಿ ಚರ್ಚ್ಗಳಿಗೆಲ್ಲ ಬೆಂಕಿ ಇಡ್ತಾ ಇದ್ದಾರಂತೆ. ಪ್ರಾರ್ಥಿಸಿರಿ. ಚರ್ಚ್ ಯಾವುದು? ನೀವೇ ದೇವರ ದೇವಾಲಯ.
ಕಟ್ಟಡಗಳಿಗೆ ಬೆಂಕಿ ಇಡಬಹುದು, ಹೃದಯಕ್ಕೆ ಬೆಂಕಿ ಇಡಕ್ಕೆ ಯಾರ ಕೈನೂ ಆಗಲ್ಲ. ಆ ಮಣಿಪುರದ ಜನಕ್ಕಾಗಿ ಪ್ರಾರ್ಥಿಸೋಣ, ಈ ಕೊಂಬು ಗಲಭೆಯನ್ನು ಉಂಟು ಮಾಡುವ ಎಲ್ಲ ವ್ಯಕ್ತಿಗಳ ಮನ ಪರಿವರ್ತನೆಗಾಗಿ ಪ್ರಾರ್ಥಿಸೋಣ. ಯಾರನ್ನು ದ್ವೇಷಿಸಬೇಡಿ, ಎಲ್ಲರೂ ನಮ್ಮವರೇ, ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ನೀವೀಗೆ ಪ್ರಾರ್ಥಿಸಿರಿ, ತಂದೆಯೇ ಅವರೇನು ಮಾಡುತ್ತಿರುವರೋ ಅವರ ಅರಿಯರು ಅವರನ್ನು ಮನ್ನಿಸಿರಿ, ಪ್ರಾರ್ಥಿಸಿರಿ. ಒಳ್ಳೆಯವರು ಸೆಲೆಕ್ಟ್ ಆಗಲಿ, ಒಳ್ಳೆಯವರು ಬಂದು ನಮ್ಮ ಕರ್ನಾಟಕವನ್ನು ಆಳಲಿ. ದ್ವೇಷ ಅಸೂಯೆಗಳು ಮನುಷ್ಯರ ಮಧ್ಯೆ ಬಿತ್ತಿರುವ ಈ ಬೀಜವನ್ನು ಕಿತ್ತು ಹಾಕಲಿ. ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಉತ್ತಮರು ಬಂದು ಆಡಳಿತ ನಡೆಸಲಿ. ಇದು ಮಂತ್ರಿಗಳು ಬದಲಾಗಬಹುದು, ಅಧಿಕಾರಿಗಳು ಬದಲಾಗಬೇಕು, ಅಧಿಕಾರಿಗಳು ಬದಲಾಗಲಿ ಅಂತ ಪ್ರಾರ್ಥಿಸಿ ಯೇಸು ನಾಮದಲ್ಲಿ. ಅಂದಹಾಗೆ ಮುಂದಿನ ತಿಂಗಳು ಆಚೆ ತಿಂಗಳು ದುಂದುವಾರ ಮಗ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ. ನನ್ನ ಪ್ರೊಡ್ಯೂಸರ್ಸ್ ಇಬ್ಬರು ತೀರಿ ಹೋದರು, ಅವ್ರು ನನಗೆ ಎಲ್ಲ ಥರದಲ್ಲೂ ಸಹಾಯ ಮಾಡಕ್ಕೆ ಹೊಂದಿದ್ರು. ಸಹಾಯ ಸ್ವಲ್ಪ ಕಮ್ಮಿಯಾಗಿದೆ. ಪ್ರೊಡ್ಯೂಸರ್ ಆಗಲಿ ಸ್ಪಾನ್ಸರ್ ಆಗಲಿ, ದುಂದುಗಾರ ಮಗ ಮುಗಿಸೋಣ ಯೇಸು ಮಹಿಮೆಗಾಗಿ. ಇದೊಂದು ಆಸೆ ನನಗೆ ಯೇಸು ನಾಮದಲ್ಲಿ. ಯೇಸು ನಿಮ್ಮ ನಾಮದಲ್ಲಿ ಎಲೆಕ್ಷನ್ ಶಾಂತ ರೀತಿಯಿಂದ ನಡೆಯಲಿ, ಎಲ್ಲರೂ ಹುಟ್ಟು ಮಾಡಲಿ, ಉತ್ತಮರಾಜ್ಯ ಆಗಲಿ, ದ್ವೇಷಗಳು ಬಿಟ್ಟು ಹೋಗಲಿ, ಅಸೂಯೆಗಳು ಬಿಟ್ಟು ಹೋಗಲಿ, ಜಾತಿ ಗಲಭೆಗಳೆಲ್ಲವೂ ಬಿಟ್ಟು ಹೋಗಲಿ. ಇದನ್ನು ವೀಕ್ಷಿಸ್ತಿರುವ ಪ್ರತಿಯೊಬ್ಬರೂ ಆಶೀರ್ವಾದ ಬಂದಲಿ. ಇದನ್ನು ಬೇರೆಯವರಿಗೆ ಶೇರ್ ಮಾಡಿ. ದೇವರ ಮಕ್ಕಳಾಗಲಿ ಎಲ್ಲರೂ ಒಂದೇ, ಬಿಜೆಪಿ ಕಾಂಗ್ರೆಸ್ ಜನತಾದಳ್ ಆಪ್ ಎಲ್ಲರೂ ನಮ್ಮವರೇ. ವೋಟ್ ಮಾಡಿ, ಒಳ್ಳೆಯವರನ್ನು ಆರಿಸಿ, ಯೇಸು ಅವರನ್ನು ನಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಚಿಂತೆ ಸತ್ತ ಮನುಷ್ಯನ ಸುಟ್ಟರೆ ಚಿಂತೆ ಜೀವಂತ ಮನುಷ್ಯನ ಸುಡುತ್ತೆ. ನಿಮ್ಮ ಚಿಂತೆಯನ್ನೆಲ್ಲ ಅವರಿಗೆ ಬಿಟ್ಟು ಬಿಡಿ, ನಿಮ್ಮ ಮೇಲೆ ಅವರಿಗೆ ಲಕ್ಷ್ಯವಿದೆ. ಯೇಸುವೆ ನಿಮ್ಮ ನಾಮದಲ್ಲಿ ಎಲ್ಲ ಚಿಂತೆ ಭಾರಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ಈ ದಿನ ನಾನು ವಿಶೇಷವಾಗಿ ನಮ್ಮ ಜನರ ಮೇಲೆ ಆಶೀರ್ವಾದ ಇಳಿದು ಬರಲಿ. ಅವರ ಚಿಂತೆ ಎಲ್ಲವನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿ ಅವರಿಗೆ ಧೈರ್ಯದ ವರವನ್ನು ದಯಪಾಲಿಸಿರಿ. ಪವಿತ್ರ ಆತ್ಮರಲ್ಲಿ ತುಂಬಿರಿ. ನಮ್ರರಾದಾಗ ಆಶೀರ್ವಾದ ಎಂದಿದ್ದೀರಿ. ಇದೋ ವಿಧೇಯತೆ, ವಿನಯತೆ, ಪ್ರಾಮಾಣಿಕತೆ, ದೀನತೆ, ಸರಳತೆ, ಇದು ನಮ್ಮ ಜೀವನದ ಆದರ್ಶವಾಗಲಿ. ಮಾತ್ರವಲ್ಲ, ನಾವು ನಿಮಗಾಗಿ ಬಾಳಲು ಕೃಪೆ ಸಿಗಲಿ. ನಮ್ಮ ಮೇಲೆ ಬಂದಿರುವ ಎಲ್ಲ ಕೀಡುಗಳಿಂದ ನಮ್ಮನ್ನು ಕಾಪಾಡಿ ರಕ್ಷಿಸು ದೇವ. ನಿಮ್ಮ ಕರುಣೆಯ ಕೃಪೆಯಿಂದ ನಮ್ಮನ್ನು ಆಶೀರ್ವದಿಸು ದೇವ. ಎಲ್ಲ ಪಿಡುಗುಗಳಿಂದ, ಎಲ್ಲ ರೋಗ ರುಜಿನಗಳಿಂದ ನಮ್ಮನ್ನು ರಕ್ಷಿಸು ದೇವ. ಈ ವಾಗ್ದಾನದ ಆಶೀರ್ವಾದ ನಮಗೆ ವರದಾನವಾಗಲಿ. ಮಾತ್ರವಲ್ಲ, ನಮ್ಮ ದೇಹಾತ್ಮ ಮನಸ್ಸುಗಳು ನವೀಕೃತಗೊಳ್ಳಲಿ. ನಮ್ಮಲ್ಲಿರುವ ಎಲ್ಲ ಪೀಡೆ ಪಿಚಾಜಿಗಳು, ಎಲ್ಲ ರೋಗ ರುಜಿನಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ಟಚ್ ದೆಮ್ ಲಾರ್ಡ್, ಅನಾಯಿಂಟ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಸರ್ವಶಕ್ತ ದೇವರಾದ ಪಿತ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ ಯೇಸು ಸ್ಪರ್ಶ ತಂಡ, ನಮಗಾಗಿಯೂ ನಮ್ಮ ತಂಡಕ್ಕಾಗಿಯೂ ಪ್ರಾರ್ಥಿಸಿರಿ. ಬ್ರದರ್ ಟಿ ಕೆ ಜಾರ್ಜ್ ಒಫಿಷಿಯಲ್ ಈ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇದನ್ನು ಇತರರೊಡನೆ ಹಂಚಿಕೊಳ್ಳಿ. ದಯಾಮಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಕುಟುಂಬಕ್ಕೆ ಶಾಂತಿಯನ್ನು ಕರುಣಿಸು. ಶಾಂತ.